ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಗರುಡ ಪುರಾಣದ ಬಗ್ಗೆ ಕೇಳಿದ್ದೀವಿ. ಅದರಲ್ಲಿ ನರಕಲೋಕದ ಬಗ್ಗೆ ಎಷ್ಟೋ ಕಥೆಗಳಿವೆ. ನರಕದಲ್ಲಿ ವಿಧಿಸಲಾಗುವಂತಹ ಎಲ್ಲಾ ರೀತಿಯ ಶಿಕ್ಷೆಗಳ ಬಗ್ಗೆ ಬರೆದಿದ್ದಾರೆ. ನಾವು ಭೂಲೋಕದಲ್ಲಿ ಯಾವ ತಪ್ಪು ಮಾಡಿದ್ರೆ ನರಕದಲ್ಲಿ ಯಾವ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದೇ ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ, ಮನುಷ್ಯ ಈ 5 ಪಾಪಗಳನ್ನ ಯಾವಾಗ್ಲೂ ಕೂಡ ಮಾಡಬಾರದು. ಈ 5 ಪಾಪಗಳು ದೇವರ ಲೆಕ್ಕದಲ್ಲಿ ಮಹಾಪಾಪಗಳಂತೆ ಪರಿಗಣಿಸಲಾಗಿದೆ. ಈಗ ಆ 5 ಮಹಾಪಾಪಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಗರುಡ ಪುರಾಣ ಹೇಳುವಂತೆ ಯಾವ ವ್ಯಕ್ತಿ ಈ 5 ಮಹಾಪಾಪಗಳಲ್ಲಿ 1 ಪಾಪ ಮಾಡಿದ್ರೂ ಕೂಡ ಅವನು ತುಂಬಾನೇ ನರಕ ಅನುಭವಿಸ್ತಾನೆ. ಈ ಪಾಪಗಳನ್ನ ಮಾಡಿರೋ ವ್ಯಕ್ತಿಯನ್ನ ತಾಮೇಶ್ವರ ಎಂಬ ನರಕದೊಳಗೆ ತಳ್ಳಲಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಹೇಳುವಂತ ವಿಷಯ ಪ್ರತಿ ವ್ಯಕ್ತಿ ಕೂಡ ತಿಳ್ಕೋಬೇಕು. ಈ ತಪ್ಪುಗಳನ್ನ ಮಾಡದೇ ಇರೋಕೆ ಮನುಷ್ಯ ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು. ಯಾಕಂದ್ರೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಪಾಪಗಳೆಂದು ಗರುಡ ಪುರಾಣ ಹೇಳುತ್ತೆ. ಈ ತಪ್ಪುಗಳನ್ನು ಮಾಡಿರುವ ವ್ಯಕ್ತಿ ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ. ಅಲ್ಲಿ ಎಷ್ಟೋ ಘೋರವಾದ ಶಿಕ್ಷೆಗಳನ್ನ ಅನುಭವಿಸ್ತಾನೆ. ಅವರು ಕೊಡುವಂತ ಶಿಕ್ಷೆಗಳನ್ನ ಅನುಭವಿಸೋಕಾಗದೆ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಆದ್ರೆ ಅಲ್ಲವರನ್ನ ಕಾಪಾಡೋಕೆ ಒಬ್ರೂ ಇರಲ್ಲ. ಯಾಕಂದ್ರೆ ದೇವರ ಆಸ್ಥಾನದಲ್ಲಿ ನಮ್ಮ ಯಾವುದೇ ದರ್ಬಾರ್ ಕೂಡ ಕೆಲಸ ಮಾಡಲ್ಲ. ನಮಗಲ್ಲಿ ವಿಧಿಸಲಾಗುವಂತ ಶಿಕ್ಷೆ ನಾವು ಮಾಡಿರೋ ಕರ್ಮಾನುಸಾರವೇ ಇರುತ್ತೆ, ನಮ್ಮ ಪಾಪಾನುಸಾರವೇ ನಡೆಯುತ್ತೆ. ಎಷ್ಟೋ ಜನ್ಮಗಳು ಪಡೆದ ನಂತರ ಮಾತ್ರನೇ ನಮಗೆ ಮನುಷ್ಯನ ಜನ್ಮ ಸಿಗುತ್ತೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡದೇ ಇರೋಕಾಗಲ್ಲ. ಸಮಯಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ನಮ್ಮನ್ನ ನಾವು ಕಾಪಾಡಿಕೊಳ್ಳೋಕೆ ಅಥವಾ ನಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡಿಕೊಳ್ಳೋಕೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ. ಆ ತಪ್ಪುಗಳು ಚಿಕ್ಕ ಪುಟ್ಟದಾದ್ರೆ ಪರವಾಗಿಲ್ಲ, ಆದ್ರೆ ಮಹಾಪಾಪಗಳು ಮಾತ್ರ ಆಗಿರಬಾರ್ದು. ಈ 5 ಪಾಪಗಳನ್ನ ಅಥವಾ ಇದರಲ್ಲಿ ಯಾವುದೇ ಒಂದು ಪಾಪ ಯಾರು ಮಾಡ್ತಾರೋ ಕೂಡ ಅವರಿಗೆ ಯಮಲೋಕದಲ್ಲಿರುವಂತ 16 ನರಕಗಳಲ್ಲಿ ಶಿಕ್ಷೆ ವಿಧಿಸಲಾಗುತ್ತೆ. ಒಂದೊಂದು ನರಕದಲ್ಲಿ 1000 ವರ್ಷಗಳ ಕಾಲ ಶಿಕ್ಷೆ ಕೊಡಲಾಗುತ್ತೆ. ಅಂದ್ರೆ ಈ ತಪ್ಪು ಮಾಡಿರುವಂತ ವ್ಯಕ್ತಿ 16,000 ವರ್ಷಗಳ ಕಾಲ ನರಕಲೋಕದಲ್ಲಿ ಶಿಕ್ಷೆ ಅನುಭವಿಸ್ತಾನೆ. ಈಗ ನಾವು ಆ 5 ಮಹಾಪಾಪಗಳು ಯಾವುದು ಅಂತ ನೋಡೋಣ. 1, ಬ್ರಾಹ್ಮಣ ಹತ್ಯೆ. ಈ ಹೆಸರಲ್ಲೇ ನಿಮ್ಗೆ ಅರ್ಥ ಆಗಿರ್ಬೇಕು. ಒಬ್ಬ ಬ್ರಾಹ್ಮಣನ ಹತ್ಯೆ ಮಾಡಿದ್ರೆ ಸಾಕ್ಷಾತ್ ಬ್ರಹ್ಮದೇವರನ್ನ ಹತ್ಯೆ ಮಾಡಿದಷ್ಟು ಪಾಪ ಬರುತ್ತೆ. ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರು ಪೂಜ್ಯನೀಯರು. ಬ್ರಹ್ಮದೇವರ ಬಾಯಿಂದ ಜನಿಸಿದ ಬ್ರಾಹ್ಮಣರು ಸರ್ವಶ್ರೇಷ್ಠರೆಂದು ಪುರಾಣಗಳು ಹೇಳುತ್ತೆ. ಅದಕ್ಕಾಗಿ ಈ ಬ್ರಾಹ್ಮಣ ಹತ್ಯೆಯನ್ನೇ 5 ಮಹಾಪಾಪಗಳಲ್ಲಿ ಮೊದಲನೆಯದಾಗಿ ಆಯ್ದುಕೊಂಡಿದ್ದಾರೆ. ಇನ್ನು 2, ಗೋಹತ್ಯೆ. ನೀವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಗೋಹತ್ಯೆಗೆ ಕಾರಣ ಆಗಿದ್ದರೆ ನಿಮ್ಮನ್ನ ಮಹಾಪಾಪಿಗಳಂತೆ ಪರಿಗಣಿಸಲಾಗುತ್ತೆ. ಪ್ರತ್ಯಕ್ಷ ಅಂದ್ರೆ ನೀವೇ ಖುದ್ದಾಗಿ ಮಾಡುವಂಥದ್ದು. ಪರೋಕ್ಷ ಅಂದ್ರೆ ಕೆಲವರು ಮನೆಗಳಲ್ಲಿ ಹಸುಗಳನ್ನ ಸಾಕಿರ್ತಾರೆ, ಗಂಡಕರು ಏನಾದರೂ ಹುಟ್ಟುಬಿಟ್ರೆ ಅದನ್ನ ತಗೊಂಡೋಗಿ ಮಾರ್ಬಿಡ್ತಾರೆ. ಆ ರೀತಿ ಮಾರಿರೋ ಕರುನ ಗೋಮಾಂಸ ತಿನ್ನೋರು ಕೊಲ್ತಾರೆ. ಕೊಂದಿರೋರು ಹಾಗೂ ಮಾರಿರೋರು ಇಬ್ಬರಿಗೂ ಕೂಡ ಮಹಾಪಾಪ ತಗಲುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಎಲ್ರಿಗೂ ಗೊತ್ತು. ತಾಯಿಗೆ ಕೊಡುವಂತ ಸಮಾನ ಸ್ಥಾನ ಗೋಮಾತೆಗೆ ಕೊಡಬೇಕೆಂದು ಪುರಾಣಗಳು ಹೇಳುತ್ತೆ. 33 ಕೋಟಿ ದೇವರು ಕೂಡ ಒಂದು ಹಸುವಿನಲ್ಲಿ ಮಾತ್ರ ವಾಸ ಇರ್ತಾರೆ. ನಿಮಗೆ ತಿಳಿಯದೆ ನಿಮ್ಮಿಂದ ಹಸುವಿಗೇನಾದ್ರೂ ನೋವಾಗಿದ್ರೂ ಕೂಡ ಆ ಪಾಪ ನೀವು ತೊಳ್ಕೊಳ್ಳೋಕೆ ಗಂಗಾ ಸ್ನಾನ ಮಾಡಬೇಕಾಗುತ್ತೆ. 3, ಇನ್ನು 3ನೇ ಅತಿ ದೊಡ್ಡ ಮಹಾಪಾಪ ಅಂದ್ರೆ ಚಿನ್ನದ ಕಳ್ಳತನ. ಚಿನ್ನವನ್ನ ಕದಿಯೋರು ತಾಮೇಶ್ವರ ಎಂಬ ನರಕದಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾರೆ. ಸ್ವತಃ ಶ್ರೀ ಮಹಾವಿಷ್ಣು ಗರುಡನಿಗೆ ಹೇಳಿದಂತ ಮಾತಿದು. ಗರುಡ, ಯಾವ ವ್ಯಕ್ತಿ ಚಿನ್ನವನ್ನ ಕದೀತಾನೋ ಅವನು ಎಷ್ಟೋ ರೋಗಗಳಿಗೆ ತುತ್ತಾಗ್ತಾನೆ. ಅವನಿಗೆ ಕೊಡುವಂತ ಶಿಕ್ಷೆ ಕೂಡ ತುಂಬಾ ಕಠಿಣವಾಗಿರುತ್ತೆ. ಇತರರಿಂದ ಕದ್ದಿರೋ ಚಿನ್ನ ಆಗಿರ್ಬೋದು, ಆ ಚಿನ್ನ ಮಾರಿ ಬಂದ ಹಣ ಆಗಿರ್ಬೋದು, ಅವರ ಕೈಯಲ್ಲಿ ಎಂದೂ ಕೂಡ ಉಳಿಯಲ್ಲ. ಆ ಹಣ ಯಾವ ರೀತಿ ಮೋಸದಿಂದ ಅವರ ಕೈಗೆ ಬಂತೋ ಅದೇ ರೀತಿ ಹಿಂದೆ ಹೊರಟು ಹೋಗುತ್ತೆ. ಇನ್ನು 4ನೇ ಮಹಾಪಾಪ ಅಂದ್ರೆ
ಯಾರು ವಿದ್ಯೆ ಕಲಿಸಿಕೊಡೋ ಗುರು ಹೆಂಡತಿಯೊಂದಿಗೆ ಅಸಭ್ಯವಾಗಿ ನಡ್ಕೋತಾರೋ ಅಥವಾ ಸಂಬಂಧ ಇಟ್ಕೋತಾರೋ ಅವರು ಮಹಾಪಾಪಿಗಳಾಗ್ತಾರೆ. ಗುರು ಹಾಗೂ ಅವರ ಹೆಂಡತಿ ಹೆತ್ತ ತಂದೆ ತಾಯಿಗೆ ಸಮಾನ. ಗುರು ಹೆಂಡತಿ ಜೊತೆ ಶಾರೀರಿಕ ಸಂಬಂಧ ಇಟ್ಕೊಂಡ್ರೆ ಹೆತ್ತ ತಾಯಿ ಜೊತೆ ಸಂಬಂಧ ಇಟ್ಕೊಂಡಷ್ಟು ಮಹಾಪಾಪ ಬರುತ್ತೆ. ಅಂತ ವ್ಯಕ್ತಿ 16 ನರಕಗಳನ್ನು ಅನುಭವಿಸುತ್ತಾನೆ. ಅದಾದ ಮೇಲೂ ಕೂಡ ಅವನ ಮುಂದಿನ ಜನ್ಮ ಮಹಾಘೋರವಾಗಿರುತ್ತೆ ಅಂತ ಮಹಾವಿಷ್ಣು ಹೇಳಿದ್ದಾರೆ. ಇನ್ನು 5ನೇ ಮಹಾಪಾಪ ಅಂದ್ರೆ ಈ 4 ಮಹಾಪಾಪಗಳನ್ನ ಮಾಡಿರೋ ವ್ಯಕ್ತಿ ಜೊತೆ ಸಂಬಂಧ ಯಾರಿಟ್ಕೋತಾರೋ ಅವರೇ ಮಹಾಪಾಪಿಗಳು. ಸಂಬಂಧ ಅಂದ್ರೆ ಈ 4 ಪಾಪಗಳು ಮಾಡಿರುವಂತ ವ್ಯಕ್ತಿ ಜೊತೆ ಯಾರು ಸ್ನೇಹವಾಗಿರ್ತಾರೋ, ಯಾರು ಶಾರೀರಿಕ ಸಂಬಂಧ ಇಟ್ಕೊಂಡಿರ್ತಾರೋ, ಯಾರವರಿಗೆ ಬೆಂಬಲ ಕೊಡ್ತಾರೋ, ಯಾರು ಸಹಾಯ ಮಾಡ್ತಾರೋ, ಯಾರಿಂತ ಕೆಲಸಗಳನ್ನ ಮಾಡುವಂತ ವ್ಯಕ್ತಿಗೆ ಪ್ರೋತ್ಸಾಹ ಕೊಡ್ತಾರೋ. ಉದಾಹರಣೆಗೆ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನ ವಹಿಸಿಕೊಂಡು ಬರುವಂತ ತಂದೆ ತಾಯಿ ಆಗಿರ್ಬೋದು, ನನ್ನ ಗಂಡ ಅಥವಾ ಹೆಂಡತಿ ತಪ್ಪು ಮಾಡಿಲ್ಲ ಅಂತ ವಹಿಸಿಕೊಂಡು ಬರುವಂತ ಸಂಗಾತಿ ಆಗಿರ್ಬೋದು, ನನ್ನ ಸ್ನೇಹಿತ ತಪ್ಪೇ ಮಾಡಿಲ್ಲ ಅಂತ ವಾದಿಸೋ ಸ್ನೇಹಿತ ಆಗಿರ್ಬೋದು, ಅವರ ಪರ ವಾದಿಸುವಂತ ಲಾಯರ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಮಹಾಪಾಪಿಗಳ ಲೆಕ್ಕಕ್ಕೆ ಬರ್ತಾರೆ ಅಂತ ಅರ್ಥ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಹೇಳಿರುವಂತ 5 ಮಹಾಪಾಪಗಳು. ಯಾವ ಒಂದು ಮಹಾಪಾಪ ಮಾಡಿದ್ರೂ ಕೂಡ ಯಮಲೋಕದಲ್ಲಿರುವಂತ 16 ನರಕಗಳಲ್ಲೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅದಾದ ನಂತರ ಕೂಡ ಅವರ ಮುಂದಿನ ಜನ್ಮ ಅತೀ ಘೋರವಾಗಿರುತ್ತೆ ಅಂತ ಮಹಾವಿಷ್ಣು ಸ್ವತಃ ಹೇಳಿದ್ದಾರೆ. ಹಾಗಾಗಿ ಸಾಧ್ಯವಾದಷ್ಟು ಯಾರೂ ಕೂಡ ಈ ಪಾಪಗಳನ್ನ ಮಾಡದೆ ದೂರ ಇರಿ, ಹಾಗೆ ಈ ಪಾಪಗಳು ಮಾಡುವಂತ ವ್ಯಕ್ತಿಯಿಂದ ಕೂಡ ದೂರ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ.